ವೀಕ್ಷಕರೇ, ಇನ್ನು ಈ ಸಿನಿಮಾದ ನಿರ್ದೇಶಕರ ಬಗ್ಗೆ ಮಾತಾಡಬೇಕು. ನಿರ್ದೇಶಕರಷ್ಟೇ ಅಲ್ಲ, ಅವರು ಸಿನಿಮಾಗೆ ಅವರೇ ದುಡ್ಡು ಹಾಕಿ ಒಂದು ನಿರ್ಮಾಪಕರ ಒಂದು ಹ್ಯಾಟ್ ಕೂಡ ಧರಿಸಿದ್ದಾರೆ. ವೇರಿಂಗ್ ಪ್ರೊಡ್ಯೂಸರ್ ಹ್ಯಾಟ್, ಯು ನೋ, ಡೈರೆಕ್ಟರ್ ಹ್ಯಾಟ್ ಇರೋದು, ಪ್ರೊಡ್ಯೂಸರ್ ಹ್ಯಾಟ್ ಅಲ್ಲ. ಅಯ್ಯೋ, ಎಲ್ರಿಗೂ ಹ್ಯಾಟ್ ಇರುತ್ತಪ್ಪ. ಪ್ರೊಡ್ಯೂಸರ್ಸ್ ಹ್ಯಾಟ್ ಇಸ್ ಆಲ್ಸೋ ದೇರ್, ಡೈರೆಕ್ಟರ್ಸ್ ಹ್ಯಾಟ್ ಇಸ್ ಆಲ್ಸೋ ದೇರ್. ಓಕೆ, ಸೊ ಅದೇ ತರ ಇವರು ನಿರ್ದೇಶನದ ಹೊಣೆಯನ್ನು ಹೊತ್ಕೊಂಡಿದ್ರು, ನಿರ್ಮಾಣದ ಹೊಣೆಯನ್ನು ಕೂಡ ಹೊತ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಒಂದು ಅದ್ದೂರಿಯಾಗಿ ಬರಬೇಕು ಅನ್ನೋ ಒಂದು ಆಸೆಯಿಂದ, ಆಸಕ್ತಿಯಿಂದ ತುಂಬಾ ಚೆನ್ನಾಗಿ ನಿರ್ದೇಶನ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್ ನಲ್ಲೂ ಅದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಛಾಯಾಗ್ರಾಹಕರು ಎಚ್ ಸಿ ವೇಣು ಅವರು ಕೂಡ ಒಂದು ಫ್ರೇಮ್ ನ ತುಂಬಾ ಚೆನ್ನಾಗಿ ಯುನೋ ಅದ್ದೂರಿಯಾಗಿ ತೋರಿಸಿದ್ದಾರೆ. ಸೂಪರ್ ಆಗಿ ಛಾಯಾಗ್ರಹಣ ಬಂದಿದೆ. ಸೊ ನಿಜವಾಗ್ಲೂ ನೋಡ್ಲೇಬೇಕಪ್ಪ ಅಲ್ವಾ? ನೋಡ್ಲೇಬೇಕಲ್ಲ, ನಾವು ನೋಡಿದೀವಿ, ನೋಡಿದ್ರೆ ನೋಡ್ಕೊಳ್ಳಿ. ಹೆಡ್ಡ ಬುಷ ಹಾಕಿ ನೋಡು, ನಾನು ತುಂಬಾ ಒಳ್ಳೆ ಹುಡುಗ. ಮುಚ್ಚಿ ಒಪ್ಪಿಕೊಳ್ಳಿ ಸಿಗೋದಿಲ್ಲ ಇಂಥ ಹುಡುಗ. ತಲೆ ಕೆಡುತ್ತೆ ಹುಡುಗಿ, ತಲೆ ಕೆಡುತ್ತೆ ಹುಡುಗಿ, ನನ್ನ ನೋಡಬೇಡ, ತಲೆ ಕೆಡುತ್ತೆ ಹುಡುಗಿ. ಒಟ್ಟಿನಲ್ಲಿ ಜಗ್ಗು ದಾದಾ ಸಿನಿಮಾ ಏನಿದೆ, ಪ್ರತಿಯೊಬ್ರು ನೋಡ್ಲೇಬೇಕಪ್ಪ ಆ ಸಿನಿಮಾನ. ಯಾಕಂದ್ರೆ ಒಂದು ದರ್ಶನ್ ಫ್ಯಾನ್ಸ್ ಅಂತೂ ನೋಡೇ ನೋಡ್ತಾರೆ, ಜೊತೆಗೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಎಲ್ಲರೂ ಹೋಗಿ ಮಜಾ ಮಾಡಿಕೊಂಡು ಸಿನಿಮಾ ನೋಡ್ಬೋದು. ಅಷ್ಟೇ ಅಲ್ಲದೆ ಸಿನಿಮಾದಲ್ಲಿ ಬರುವಂತ ಉರ್ವಶಿ ಇರ್ಬೋದು, ನಮ್ಮ ಅನಂತ್ನಾಗ್ ಇರ್ಬೋದು, ಅಥವಾ ಶರತ್ ಲೋಹಿತ ಅಶ್ವ ಅವರು, ಜೊತೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿರೋಂಥ ನಮ್ಮ ರವಿಶಂಕರ್ ಅವರು, ಖಳನಾಯಕ ರವಿಶಂಕರ್ ಅವರು ಒಂದು ಚಿತ್ರದಲ್ಲಿ ತಾತನ ಪಾತ್ರ. ಆ ಒಂದು ತಾತನ ಪಾತ್ರ ನಿಜಕ್ಕೂ ಕೂಡ ಒಂದು ಸರ್ಪ್ರೈಸಿಂಗು. ಅದು ಯಾವ ರೀತಿ ಗೆಟಪ್ ಮುಖಾಂತರ ಆಗಿರ್ಬೋದು, ಆ ಒಂದು ಪಾತ್ರ ಯಾವ ರೀತಿ ಇದೆ ಅನ್ನೋದಾಗಿರ್ಬೋದು, ನೋಡಿ ಒಳ್ಳೆ ಮಜಾನ ಕೊಡುತ್ತೆ. ಒಟ್ಟಿನಲ್ಲಿ ಎಲ್ಲ ಪ್ರತಿಯೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೂಡ ಸೂಪರ್ ಆಗಿ ಅಭಿನಯಿಸಿದ್ದಾರೆ. ಜೊತೆಗೆ ಹೀರೋಯಿನ್ ಹೀರೋ ಎಲ್ಲರ ಒಂದು ಕೆಮಿಸ್ಟ್ರಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಿನಿಮಾನ ಖಂಡಿತ ನೋಡ್ಲೇಬೇಕು. ಸೊ ವೀಕೆಂಡ್ ನಲ್ಲಿ ಮಜಾ ಮಾಡ್ಬೇಕು ಅಂದ್ರೆ ದರ್ಶನ್ ಫ್ಯಾನ್ಸ್ ಮತ್ತೆ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸುವಂತ ಪ್ರತಿಯೊಬ್ಬ ಪ್ರೇಕ್ಷಕ ಕೂಡ ಹೋಗಿ ನೋಡ್ಲೇಬೇಕಾದಂತ ಸಿನಿಮಾ. ಸೊ ಲೆಟ್ಸ್ ವಾಚ್ ಜಗ್ಗು ದಾದಾ. ಈ ಊರಿಗೆ ನಾನೇ ದಾದಾ ಅಲ್ಲ, ಸ್ಮಶಾನ ಕೇಳಿದ್ದು. ಟಾಟಾ ಬಾಯ್. ಸಿಕ್ಕಳು ನಕ್ಕಳು ಹಿಡಿಸಿ ಬಿಟ್ಲು ತಿಕ್ಕಲು, ಮುಟ್ಟಲು ಬಂದಳು ಆಗಿ ಬಿಟ್ಟೆ ಪುಕ್ಕಲು, ಕೆನ್ನೆ ಮೇಲೆ ಕೊಟ್ಟೆ ಬಿಟ್ಲು ಲಚಕ್, ನನ್ನ ದಿಲ್ಲು ಒಂದೇ ಬಿಡ್ತು ಫಟಕ್, ಇವಳ ಕಣ್ಣಲ್ಲಿ ಮುಳುಗೆ ಬಿಟ್ಟೆ ಡುಬುಕ್, ನನ್ನ ಇವಳು ನುಂಗೆ ಬಿಟ್ಲು ಲಬಕ್, ಚಡೆಯಲ್ಲೇ ಗಾಳಿ ಬೀಸಿ ಕೊಡ್ತಾಳಪ್ಪೋ ಝಲಕ್, ಹೆಂಗೆ ತಡ್ಕೊಳ್ಳಪ್ಪ ನಾನು ಅವಳು ಕೊಡೋ ಚಮಕ್, ಎನ್ನ ಮುದ್ದು ಮುದ್ದು ಪೊಣ್ಣು ಮಸ್ತು ಪೊರ್ಲುಳ್ಳು, ಎನ್ನ ಮುದ್ದು ಮುದ್ದು ಪೊಣ್ಣು ಮಸ್ತು ಪೊರ್ಲುಳ್ಳು. ಜಗ್ಗು ದುನಿಯಾ ರೇ, ದುನಿಯಾ ರೇ ದುನಿಯಾ, ದಾದಾ ದುನಿಯಾ ರೇ, ದುನಿಯಾ ರೇ ದುನಿಯಾ, ಜಗ್ಗು ದುನಿಯಾ ರೇ, ದುನಿಯಾ ರೇ ದುನಿಯಾ, ದಾದಾ ದುನಿಯಾ ರೇ.
ಹವಾ ಇಟ್ಟಿರೋರ್ಗೆ ಮಾತ್ರ ಇರುತ್ತೆ ಉಸರ್ ನಿಂತ ಮೇಲೂ ಹೆಸರು ಇರಬೇಕು ಅಂತಂದ್ರೆ ದಂಬೆ ಕಲೈ ದುನಿಯಾ ರೇ ದುನಿಯಾ